ಕರುಣೇಶನಗಿದನೆ ಬೇಡುವೆನ ಭವ ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆವ ಸಾಧನವ. ಬಹಳ ಸುಂದರವಾಗಿ ಹೇಳು. ಹೇ ಪರಮಾತ್ಮ, ನನಗ ಯಾವ ವರನೂ ಬೇಕಾಗಿಲ್ಲ. ಇಹಲೋಕವೇ ಮೊದಲು ಮಾಡಿಕೊಂಡು ಬ್ರಹ್ಮಲೋಕ ಪರ್ಯಂತರವಾದಂತ ಸಕಲ ಭೋಗಾದಿಗಳನ್ನು ಅನುಗ್ರಹಿಸತಕ್ಕಂತ ವರಗಳನ್ನ ನಾನು ಕೇಳುವಂಗಿಲ್ಲ. ನಾನು ಕೇಳುವುದೇನಂದ್ರೆ ಮೋಕ್ಷ, ಯಥಾರ್ಥ ಜ್ಞಾನ ಆಗಬೇಕು ನನಗೆ. ಜನನ ಮರಣ ರಹಿತವಾದಂತ ದುಃಖವನ್ನು ದೂರ ಮಾಡಿಕೊಂಡು ಶಾಶ್ವತವಾದ ಸುಖ, ನಿತ್ಯವಾದ ಸುಖ, ಆ ಸುಖದ ಸಾಧನಗಳನ್ನು ಕೊಡಪ್ಪ. ಅದನ್ನು ಅನುಗ್ರಹ ಮಾಡಿ ನನ್ನನ್ನು ಈ ಭವದಿಂದ ಪಾರ ಮಾಡು ಅಂತಂದಂಗೆ. ನಚಿಕೇತನು ಕೂಡ ಹಾಗೆ ಕೇಳ್ತಾನೆ. ನಚಿಕೇತನಿಗೆ ಯಮಧರ್ಮ ಸಕಲ ಭೋಗಗಳನ್ನು ಕೊಡ್ತೇನೆಂದ. ಅವನು ಕೇಳಿದ, ಎರಡು ವರಗಳನ್ನು ಕೇಳಿದ. ಎರಡು ವರಗಳು ಹೇಳಿ ಆದಮೇಲೆ ಮೂರನೇ ವರ, ಹೇಯಂ ಪ್ರೇಥೆ ವಿಚಿಕಿತ್ಸಾ ಮನುಷ್ಯಸ್ತಿತ್ಯೇಕೆ ನಾಯಮಸ್ತಿ ಚೈಕೆ ಏತದ್ವಿದ್ಯಾ ಮನುಷ್ಯಷ್ಟಸ್ತ್ವಯ ಅಹಂ ಅಂತ ಕೇಳಿದ ನಚಿಕೇತ. ನೀ ವರ ಕೊಡಬೇಕಾಗಿದ್ರೆ ಇದನ್ನು ಕೊಡು, ಯಥಾರ್ಥ ಜ್ಞಾನದ್ವಾರ ನಾನು ಮುಕ್ತನಾಗಬೇಕು, ಧನ್ಯನಾಗಬೇಕು ಅಂತ ವರವನ್ನು ಕೊಡು ಅಂತ ಕೇಳಿದ. ಅವಾಗ ಯಮ ಅಂದ, ತಮ್ಮ ಇನ್ನೂ ಸಣ್ಣವೋ ನೀನು, ಅದು ದೊಡ್ಡದು, ನೀವು ಹೊರುವಂಥದ್ದಲ್ಲ, ನಿನಗದನ್ನು ತಡ್ಕೊಳಕ್ಕಾಗಂಗಿಲ್ಲ. ಅಷ್ಟೇ ಅಲ್ಲ, ದೇವತೆಗಳ ಸಹಿತವಾಗಿ ಆ ಸ್ವರೂಪದ ಸಾಕ್ಷಾತ್ಕಾರದಲ್ಲಿ ಒದಾಡಿದ, ತಿಳ್ಕೊಳಕ್ಕಾಗಿಲ್ಲ. ದೇವೈರತ್ರ ಚಿಕಿತ್ಸಿತಂ ಪುರ, ಪುರ ಅಂದರೆ ಪೂರ್ವಕಾಲದಲ್ಲಿ ದೇವತೆಗಳು ಕೂಡ ಈ ವಿಷಯದಲ್ಲಿ ಭಾಳ ತಿಳ್ಕೊಳ್ಬೇಕಂತ ಪ್ರಯತ್ನ ಮಾಡಿದರೂ ಕೂಡ ತಿಳ್ಕೊಳ್ಳೋ ಕಠಿಣ ಆಗೈತಿ. ಆದ್ದರಿಂದ ಏನು ಮಾಡ್ತಿ, ಬೇಡ ತಗೋ, ನಿನಗೆ ಕೊಡ್ತೀನಿ, ಬೇಕಾದ ಕೊಡ್ತೀನಿ. ಶತಾಯುಷ ಪುತ್ರ ಪೌತ್ರಾನ್ ಋಣೀಶ್ವ ಬಹೂನ್ ಪಶುನ್ ಹಸ್ತಿ ಹಿರಣ್ಮಯಾಶ್ವಾನ್ ಭೂಮೇರ್ ಮಹದಾಯತನಂ ಋಣೀಶ್ವ ಅಂತಾನೆ ಕೇಳಿದ. ನಿನಗೆ ನೂರಾರು ವರ್ಷ ಆಯುಷ್ಯ ಕೊಡ್ತೀನಿ, ಮಕ್ಕಳು ಮೊಮ್ಮಕ್ಕಳು ಬೇಕಾದ ಭೋಗ ಭಾಗ್ಯ ಸಂಪತ್ತ ಇಡೀ ಭೂಮಂಡಲಕ್ಕೆ ನಿನ್ನ ಚಕ್ರವರ್ತಿ ಮಾಡ್ತೇನೋ, ಅದನ್ನು ತಗೋ. ಏನು ಮಾಡ್ತೀಯ, ಅದು ಬ್ರಹ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ, ಅದನ್ನು ತಗೊಂಡು ಏನು ಮಾಡ್ತಿ, ತಗೋ ಭೋಗ ಭಾಗ್ಯ ಕೊಡ್ತೀನಿ ಅಂತಂದ. ಅಷ್ಟೇ ಅಲ್ಲ ಇಮಾರಾಮ ಸರತಾ ಸತೂರ್ಯ ನಹಿದ್ರಚ ಅಂಥೇಳಿ ಒಂದು ಮಂತ್ರದ ಹೇಳ್ತಾನೆ. ಯಾವ ಇಹಲೋಕದಕ್ಕಿಂತಲೂ ಶ್ರೇಷ್ಠವಾದಂಥವು ದೇವಲೋಕಾದಿ ಭೋಗಗಳು, ಆ ಭೋಗಗಳನ್ನು ಕೊಡ್ತೇನೆ ತಗೋ ಅಂತಂದ. ಅವಾಗ ನಚಿಕೇತ ಒಂದು ಮಾತು ಹೇಳಿದ, ನೀನು ಕೊಡ್ತಕ್ಕಂಥವ ಇದ್ದಿ, ಸಾಮರ್ಥ್ಯ ಇದೆ, ಆದರೆ ನನಗೊಂದು ಸಮಸ್ಯೆ ಬಂದದ. ನೀ ಕೊಡುವ ಪದಾರ್ಥಗಳನ್ನು ನೀ ಹೇಳಲಿಕ್ಕಿಲ್ಲ, ಅವು ನೀ ಕೊಡ್ತೀಯ, ಆದರೆ ನನಗೊಂದು ಸಮಸ್ಯೆ. ಏನು ಸಮಸ್ಯೆ ಅಂದರೆ, ಸ್ವಭಾವಾಮರ್ತ್ಯಸ್ಯ ಅದಂತ ಕೈ ತತ್ಸರ್ವೇಂದ್ರಿಯಾಣಿ ಜರಯಂತಿ ತೇಜ ಅಪಿ ಸರ್ವಂ ಜೀವಿತ ಅಲ್ಪಮೇವ ಅಂತ ಹೇಳಿದ. ನೀ ಕೊಡುವ ಪದಾರ್ಥ ಇದೆಯಲ್ಲ, ಅದು ಶಾಶ್ವತವೋ ಅಶಾಶ್ವತವೋ? ನೀ ಕೊಡ್ತೀಯಲ್ಲ, ಅದು ಶಾಶ್ವತವಾಗಿರಬೇಕು, ನನ್ನನ್ನು ಬಿಟ್ಟು ಅಗಲಬಾರದು. ಅದರ ಸ್ವರೂಪವೇ ಆಗಬೇಕು, ಆನಂದದ ಸ್ವರೂಪವೇ ನಾನು ಆಗಬೇಕು. ಆ ಸ್ವರೂಪದ ಸಾಕ್ಷಾತ್ಕಾರ ಇವುಗಳಲ್ಲಿ ಇದೆ ಏನು, ಈ ಭೋಗಗಳಲ್ಲಿ? ಸ್ವರ್ಗಾದಿ ಭೋಗಗಳಾದವಲ್ಲ, ಅವುಗಳಲ್ಲಿ ಆನಂದ. ಯಾವ ಆನಂದ? ಆತ್ಮಾನಂದ, ನಿತ್ಯಾನಂದ, ಪರಿಪೂರ್ಣ ಪರಬ್ರಹ್ಮದ ಯಥಾರ್ಥ ಸ್ವರೂಪದ ಸಾಕ್ಷಾತ್ಕಾರ ದ್ವಾರ ಪ್ರಾಪ್ತಿಯಾಗತಕ್ಕಂಥ ಆನಂದ ಇದೆಯಲ್ಲ, ಅದು ಪ್ರಾಪ್ತಿ ಆಗ್ತದೆ ಏನು ಅಂತಂದಾಗ ಅದಾಗಂಗಿಲ್ಲ ನಾವು. ಆಗ ಅದನ್ನು ತಗೊಂಡು ಏನು ಮಾಡಲಿ ಅಂದಿವ, ಅದನ್ನು ತಗೊಂಡು ನಾನು ಮಾಡಲಿ ಅಂದ. ಅದು ನಿನ್ನ ಬೇಡ, ನಿನಗೆ ತಗೊಂಡು ಮತ್ತೆ ತವೈವ ವಹ ತಗೊಂಡು ತೆಗೀತೆ ಅಂತ ಹೇಳ್ತಾ, ನಿನ್ನ ಸಂಪತ್ತು ನಿನಗೆ ಇರಲಪ್ಪ, ನನಗೆ ಬೇಡ ಅಂದ. ಹಾಗೆ ಇಲ್ಲಿ ನಿಜವೂ ಹೇಳ್ತಾರೆ, ಬೇಡುವೇನ ಭವ ಬೇರೊಂದು ವರವನು ಅಲ್ಲೇನು, ಬೇರೆ ಯಾವ ವರನು ಬೇಡ, ಮತ್ತಿನ್ನೇನು ಮಾಡು, ಮುಕ್ತಿ ದೊರೆಯುವ ಸಾಧನವ. ಯಥಾರ್ಥ ಜ್ಞಾನ ಆಗ ನಾನು ಮುಕ್ತನಾಗಬೇಕು, ಧನ್ಯನಾಗಬೇಕು, ಕೃತಕೃತ್ಯನಾಗಬೇಕು ಅಂತ ಯಾವ ವರವನ್ನು ಅನುಗ್ರಹ ಮಾಡು, ಅದನ್ನು ಕರುಣಿಸು ಅಂತ ತಿಳ್ಕೊಂಡ
ಶ್ರೀಮನ್ ನಿಜಗುಂಡ್ರು ಕೇಳ್ತಾ ಇದ್ದಾರೆ ಅಂತ ವರವನ್ನ ಶ್ರೀಮನ್ ನಿಜಗುಂಡ್ರ ವಿಷಯವನ್ನೆಲ್ಲ ಮಾತನ್ನು ತಿಳಿಸ್ತಾರೆ. ನಮ್ಮ ಸ್ವಾಮೀಜಿ ಅವರು ನಿಮ್ಮೆಲ್ಲರೂ ಅಗದಿ ಆನಂದವಾಗಿ ಇಡ್ತಾರೆ, ನೀವೆಲ್ಲ ಕೇಳಿ ಧನ್ಯರಾಗ್ರಿ ಅಂತೇಳಿ ನನ್ನ ಅರ್ಪ.